ನಮಸ್ಕಾರ ಇವತ್ತು ನಾನು ಓದ್ತಿರೋ ಕವನ ನೀನು ಬೇಸಗೆಯಾದರೆ ಬರೆದಿರೋದು ಎಚ್ ಎಸ್ ಶಿವಪ್ರಕಾಶ್ ಕವನ ಸಂಕಲನ ಮಾತು ಮಂತ್ರವಾಗುವವರೆಗೆ ನೀನು ಬೇಸಗೆಯಾದರೆ ನೀನು ಬೇಸಗೆಯಾದರೆ ನಾನು ಕಿತ್ತುಕೊಳ್ಳುವೆ ನಿನ್ನ ಬಾನಿಂದ ಗರಿಷ್ಠ ಶಾಖದ ಆ ಸೂರ್ಯನ ಧರಿಸಲು ನನ್ನ ಹೃದಯಾಗ್ನಿ ಪರ್ವತದಲ್ಲಿ ಸ್ವಲ್ಪವಾದರೂ ತಣಿದೀತು ನಿನಗಾಗಿ ನನ್ನ ಪ್ರಖರ ಬಾಯಾರಿಕೆ ನೀನು ಮಂಜುಗಾಲವಾದರೆ ಹೋಗುವೆನು ಮಂಜು ಬೆಟ್ಟಗಳ ಅತ್ಯಂತ ಕೊರೆವ ಗವಿಯೊಳಗೆ ಕೊಲುವ ಮಂಜನು ಧರಿಸಿಕೊಂಡಿರಲು ಕಾಲದಂತ್ಯದ ತನಕ ನೀನು ಮಳೆಗಾಲವಾದರೆ ಬರ ಸಿಡಿಲುಗಳಿಂದ ಈಗಾಗಲೇ ಬಡಿಸಿಕೊಂಡಿರುವ ನನ್ನೆದೆಯನ್ನು ತೆರೆದುಕೊಳ್ಳುವೆ ನಿನ್ನ ಬಿರುಮಳೆಗೆ ಛಿದ್ರವಾಗಲಿ ಅದು ನಿನ್ನ ಕ್ರೂರ ಸಿಡಿಲುಗಳಿಂದ ತೀಕ್ಷ್ಣ ಮಿಂಚಿ ನೀಟಿಗಳಿಂದ ನೀನು ಚಿಗುರು ಕಾಲವಾದರೆ ನಾನೊಂದು ಸಣ್ಣ ಮೊಗ್ಗಾಗಿ ಬಿಡುವೆ ಬಳಿಕ ಹೂ ಮರವಾಗಿ ಮೈದುಂಬಿ ನಿನ್ನಂತ ರಂಗದ ಫಲವತ್ತಾದ ಮಣ್ಣಲ್ಲಿ ನೀನು ಬೇಸಗೆಯಾದರೆ ಎಚ್ ಎಸ್ ಶಿವಪ್ರಕಾಶ್ ನಮಸ್ಕಾರ